ಇನ್ನು ಭೀಮಾ ತೀರದಲ್ಲಿ ತಲೆ ಎತ್ತಿದೆ ಮತ್ತೊಂದು ಮಹಾ ಅಕ್ರಮ ದಂಧೆ. ಭೀಮಾ ತೀರದ ಮಾವಾ ದಂಧೆಯನ್ನೇ ಮೀರಿಸುವಂತಹ ಖತರ್ನಾಕ್ ದಂಧೆ ಇದು. ಮತ್ತೊಂದು ಮಹಾ ಅಕ್ರಮ ದಂಧೆ ಈಗ ಭೀಮಾ ತೀರದಲ್ಲಿ ತಲೆ ಎತ್ತಿರೋದು. ಕರಾಳ ದಂಧೆಯ ಮುಖವಾಡವನ್ನ ಬಯಲು ಮಾಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈ ಮಹಾ ದಂಧೆಯ ಪಿನ್ ಟು ಪಿನ್ ಮಾಹಿತಿ ಸುವರ್ಣ ನ್ಯೂಸ್ ನಲ್ಲಿ. ಮಾವಾ ದಂಧೆ ಬಾರಿ ಸದ್ದು ಮಾಡ್ತಾ ಇತ್ತು ಭೀಮಾ ತೀರದಲ್ಲಿ. ಆ ದಂಧೆಯನ್ನು ಮೀರಿಸುವಂತಹ ಖತರ್ನಾಕ್ ದಂಧೆ ಇದು. ವಿಜಯಪುರ ಭೀಮಾ ತೀರದ ಮತ್ತೊಂದು ಮುಖ ಅನಾವರಣವಾಗ್ತಾ ಇದೆ. ಸುವರ್ಣ ನ್ಯೂಸ್ ನಡೆಸಿದ ರಹಸ್ಯ ಕಾರ್ಯಾಚರಣೆಯೇ ರೋಚಕ. ಕರಾಳ ದಂಧೆಯ ಮುಖವಾಡವನ್ನು ಬಯಲು ಮಾಡ್ತಾ ಇದೆ ಸುವರ್ಣ ನ್ಯೂಸ್. ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿಯಲ್ಲಿ ಮಟ್ಕಾ ದಂಧೆಯ ದೇಹವ. ದೇವರ ಹಿಪ್ಪರಗಿ ಮಟ್ಕಾ ದಂಧೆಯ ಕಿಂಗ್ ಪಿನ್ ಅಶೋಕ್ ದಾದ. ದೇವರ ಹಿಪ್ಪರಗಿಯ ಗಲ್ಲಿ ಗಲ್ಲಿಯಲ್ಲೂ ಕೂಡ ಮಟ್ಕಾ ಅಡ್ಡೆ ಹಾಕಿದ್ದಾರೆ ಕದೀಮ. ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ. ಕಾಕಿ ಭಯವೇ ಇಲ್ಲ, ಮಟ್ಕಾ ದಂಧೆ ಕುಲ್ಲಂ ಕುಲ್ಲಂ. ಸರ್ಕಾರಿ ಆಸ್ಪತ್ರೆಯ ಎದುರಲ್ಲಿ ಈ ದಂಧೆ ನಡೆಸ್ತಾ ಇದ್ದಾರೆ ಅಶೋಕ್ ದಾದ. ಹೆಂಡತಿ ಮಕ್ಕಳ ಸಮೇತ ಇಡೀ ಕುಟುಂಬವೇ ಈ ದಂಧೆಗೆ ಸಾಥ್ ಕೊಡ್ತಾ ಇದೆ. ಪೊಲೀಸರ ಭಯವೇ ಇಲ್ಲ, ಸರ್ಕಾರಿ ಆಸ್ಪತ್ರೆಯ ಎದುರಲ್ಲೇ ಈ ದಂಧೆ ನಡೀತಾ ಇದೆ. ದೇವರ ಹಿಪ್ಪರಗಿಯ ಗಲ್ಲಿ ಗಲ್ಲಿಯಲ್ಲೂ ಮಟ್ಕಾ ಅಡ್ಡೆ ಹಾಕಿದ್ದಾರೆ ದಂಧೆಯ ಕಿಂಗ್ ಪಿನ್ ಅಶೋಕ್ ದಾದರ್. ಓಸಿ ಬರೆದುಕೊಳ್ಳೋದಕ್ಕೆ 30 ರಿಂದ 40 ಜನ ಏಜೆಂಟ್ ಬುಕ್ಕಿಗಳ ನೇಮಕ ಆಗಿದೆ. ನಿತ್ಯ 1 ಲಕ್ಷಕ್ಕೂ ಅಧಿಕ ಹಣ ಕಲೆಕ್ಷನ್ ಮಾಡ್ತಿದ್ದಾನೆ ಅಶೋಕ್ ದಾಸ್. ಪಡ್ಗಾನೂರು, ಹರನಾಳ, ಇಂಗಳಗಿ, ಜಾಲ್ವಾದಿ, ದೇವೂರ್, ನಿವಾಳ್ಖೇಡ, ಮುಣಸಾವಳಗಿ, ಕೊಂಡಗುಳಿ ಗ್ರಾಮಗಳಲ್ಲಿ ಮಟ್ಕಾ ಬುಕ್ಕಿಗಳ ನೇಮಕ. ಹೆಂಡತಿ ಮಕ್ಕಳ ಸಮೇತ ಇಡೀ ಕುಟುಂಬ ಈ ದಂಧೆಗೆ ಸಾಥ್ ಕೊಡ್ತಾ ಇದೆ ಅಶೋಕ್ ದಾದರ್ಗೆ. ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿಯಲ್ಲಿ ನಡೀತಾ ಇರುವಂತಹ ಮಟ್ಕಾ ದಂಧೆ ಇದು. ನಿತ್ಯ 1 ಲಕ್ಷಕ್ಕೂ ಅಧಿಕ ಹಣ ಕಲೆಕ್ಷನ್ ಮಾಡ್ತಾ ಇರುವಂತಹ ಅಶೋಕ್ ದಾದರ್. ಓಸಿ ಬರೆದುಕೊಳ್ಳೋದಕ್ಕೆ 30 ರಿಂದ 40 ಜನ ಏಜೆಂಟ್ ಮತ್ತು ಬುಕ್ಕಿಗಳನ್ನ ನೇಮಿಸಿಕೊಂಡ್ರು. ಕಲ್ಯಾಣ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಇದು ಬಯಲಾಗಿದೆ. ಈ ಮಹಾ ದಂಧೆಯ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಎದುರಿಗಿಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವಾಗ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಷಡಕ್ಷರಿ ಈಗ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ಮಟ್ಕಾ ದಂಧೆನ ಗಲ್ಲಿ ಗಲ್ಲಿಯಲ್ಲೂ ನಡೀತಾ ಇದೆಯಾ? ಗಮನಕ್ಕೆ ಬಂದಿಲ್ವಾ ಯಾವಾಗಿಂದ ಈ ದಂಧೆ ನಡೀತಾ ಇರುವಂತದ್ದು, ಅದರಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಯ ಎದುರಲ್ಲೇ ನಡೀತಾ ಇದೆ ಅಂತಂದ್ರೆ ಅಚ್ಚರಿಯಾಗತ್ತೆ ಅಂತ. ಪ್ರತಿಮಾ, ಕೆಲ ದಿನಗಳ ಹಿಂದಷ್ಟೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಒಂದು ಭಯಾನಕ ದಂಧೆಯನ್ನ ಬಯಲು ಮಾಡಿತ್ತು. ಅದು ಚಡಚಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೀತಾ ಇರತಕ್ಕಂತ ಮಾವ ದಂಧೆಯನ್ನ. ಈಗ ಅದರ ಬಳಿಕ ಏನಂತಂದ್ರೆ ಅದಕ್ಕೂ ಭಯಾನಕ ದಂಧೆ, ಅದಕ್ಕೂ ಹೆಚ್ಚು ಏನಂತಂದ್ರೆ ವ್ಯಾಪ್ಸಿಟ್ಕೊಂಡಂತ ಒಂದು ದಂಧೆಯನ್ನ ಮತ್ತೆ ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ. ಅದು ದೇವರ ಹಿಪ್ಪರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೀತಾ ಇರತಕ್ಕಂತ ಮಟ್ಕಾ ದಂಧೆಯನ್ನ ಇವತ್ತು ಬಯಲು ಮಾಡ್ತಾ ಇದೆ. ಪ್ರಮುಖವಾಗಿ ಮಟ್ಕಾ ದಂಧೆ ಅಂತ ಹೇಳಿದ್ರೆ ಅದು ಅದನ್ನ ನಡೆಸೋ ಹಾಗಿಲ್ಲ, ಅದು ಬ್ಯಾನ್ ಕೂಡ ಇರುವಂತದ್ದು. ಮತ್ತೊಂದು ಕಡೆಗೆ ಯಾಕಂತ ಕೇಳಿದ್ರೆ ಇಲ್ಲಿ ಈ ಮಟ್ಕಾ ದಂಧೆಯಲ್ಲಿ ಜನರು ಮೋಸ ಹೋಗುವಂತ ಸಾಧ್ಯತೆಗಳಿರ್ತವೆ. ಹೀಗಾಗಿ ಇದನ್ನ ಈ ಭಾಗದಲ್ಲಿ ಆಡೋ ಹಾಗಿಲ್ಲ. ಮತ್ತೊಂದು ಕಡೆಗೆ ಮುಂಬೈನಿಂದ ಕಲ್ಯಾಣದವರೆಗೂ ಕೂಡ ಇದೊಂದು ದಂಧೆ ಹರಡಿಕೊಂಡಿರುವಂತದ್ದು. ಪ್ರಮುಖವಾಗಿ ದೇವರ ಹಿಪ್ಪರಗಿ
ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಏನಂತಂದ್ರೆ ಗಲ್ಲಿ ಗಲ್ಲಿಗಳಿಗೂ ಕೂಡ ಇಲ್ಲಿ ಮಟಕ ದಂಧೆ ಹಬ್ಕೊಂಡಿದೆ. ಇಲ್ಲಿ ಅಶೋಕ್ ದಾದರ್ ಅಂತಕ್ಕಂತ ಒಬ್ಬ ವ್ಯಕ್ತಿ ಈತನನ್ನ ಜೂನಿಯರ್ ಒಂದು ಇದನ್ನಂತ ಕರೀತಾರೆ, ಮಟಕ ದಂಧೆ ಕಿಂಗ್ ಪಿನ್ ಅಂತ ಕರೀತಾರೆ. ಈ ಲೆಕ್ಕದಲ್ಲಿ ನಾವು ನೋಡೋದಾದ್ರೆ ಹಳ್ಳಿ ಹಳ್ಳಿಗೂ ಕೂಡ ಈತ ಏಜೆಂಟ್ರನ್ನ ನೇಮಿಸಿದ್ದಾನೆ. ಅಂದ್ರೆ ದೇವರ ಹಿಪ್ಪಿರಿಗೆಯಲ್ಲಿ ಬರ್ತಕ್ಕಂತ ಗ್ರಾಮೀಣ ಪ್ರದೇಶಗಳಿಗೂ ಕೂಡ ಇದೊಂದು ದಂಧೆ ನುಗ್ಗೋದಕ್ಕೆ ಈ ಪ್ರಮುಖವಾಗಿ ಈ ಅಶೋಕ್ ದಾದರ್ ಅಂತಕ್ಕಂತ ವ್ಯಕ್ತಿ ಕಾರಣ ಆಗಿರುವಂತದ್ದು. ಅಷ್ಟೇ ಅಲ್ಲದೆ ದೇವರ ಹಿಪ್ಪರಿಗೆಯ ಪಟ್ಟಣದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಅಡ್ಡೆ ಹಾಕೊಂಡಿದ್ದಾನೆ. 30-40 ಜನ ಏಜೆಂಟ್ರನ್ನ ಬುಕ್ಕಿಗಳನ್ನ ನೇಮಿಸಿಕೊಂಡು ಈ ದಂಧೆಯನ್ನು ನಡೆಸ್ತಾ ಇದ್ದಾನೆ. ಪ್ರತಿಮಾ ಎಸ್ ಶಿಕ್ಷಕರೇ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡೆದುಕೊಳ್ತೇನೆ. ಪ್ರಮುಖವಾಗಿ ಒಂದು ಪ್ರಶ್ನೆ ಕಾಡುತ್ತೆ, ಮಹಾಮಟ್ಕ ದಂಧೆಗೆ ಪೊಲೀಸರೇ ಕಾವಲಾಗಿ ನಿಂತಿದ್ದಾರಾ? ಬಹಿರಂಗವಾಗಿ ದಂಧೆ ನಡೀತಾ ಇದೆ, ಆದರೂ ಖಾಕಿ ಸೈಲೆಂಟ್ ಆಗಿರೋದು ಯಾಕೆ? ಇದುವರೆಗೂ ಮಟ್ಕ ದಂಧೆಗೆ ಖಾಕಿ ಕಡಿವಾಣ ಹಾಕಿಲ್ಲ ಯಾಕೆ? ದೇವರ ಹಿಪ್ಪರಗಿ ತಾಲೂಕಿನಲ್ಲಿ ಬಿಂದಾಸ್ ಆಗಿ ಖದೀಮಾ ಓಡಾಡ್ತಾ ಇದೆ. ಪ್ರತಿ ಹಳ್ಳಿಯಲ್ಲೂ ಮಟ್ಕ ಅಡ್ಡೆ ತಲೆ ಎತ್ತಿದ್ರೂ ಕೂಡ ಖಾಕಿ ಪಡೆ ಮಾತ್ರ ಗಪ್ಚುಪ್ಪಿರೋದು ಯಾಕೆ? ಇದು ಈ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಹಾಗಿದ್ರೆ ಈ ದಂಧೆಗೆ ಪೊಲೀಸರೇ ಕಾವಲಾಗಿ ನಿಂತಿದ್ದಾರಾ? ಎಸ್, ಈ ಬಗ್ಗೆ ಕೇಳೋಣ. ಷಡಕ್ಷರಿ ನಮ್ಮ ರಿಪೋರ್ಟರ್ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ನಿಜಕ್ಕೂ ಪ್ರಮುಖ ಪ್ರಶ್ನೆ ಇದು. ರಾಜಾರೋಷವಾಗಿ ರೀತಿ ಮಟ್ಕ ದಂಧೆ ನಡೀತಾ ಇದ್ರು ಕೂಡ ಖಾಕಿ ಪಡೆ ಏನ್ ಮಾಡ್ತಾ ಇದೆ? ಅವರೇ ಕಾವಲಾಗಿ ನಿಂತಿದ್ದಾರಾ? ಏನ್ ಕತೆ? ಎಸ್ ಪ್ರತಿಭಾ, ಇಂಥದ್ದೊಂದು ಸಂಶಯ ಕೂಡ ನಮಗೆ ಇಲ್ಲಿ ಕಾಣಿಸ್ತಾ ಇರುವಂತ. ಯಾಕಂತ ಕೇಳಿದ್ರೆ ಕೇವಲ ಎಲ್ಲೋ ಒಂದ್ ಕಡೆಗೆ ಯಾವುದೋ ಒಂದು ಮೂಲೆಯಲ್ಲಿ ಸಣ್ಣ ಪುಟ್ಟ ಅಡ್ಡಿಯನ್ನ ಮಾಡ್ಕೊಂಡು ಈತ ಮಟ್ಕ ದಂಧೆಯನ್ನು ನಡೆಸ್ತಾ ಇದ್ರೆ ನಮಗೂ ಕೂಡ ಇದೊಂದು ಸಂಶಯ ಬರ್ತಾ ಇದೆ. ಎಲ್ಲೋ ಪೊಲೀಸರ ಕಣ್ ಹಿಂದಿ ನಡೀತಾ ಇದೆ ಅಂತ ಹೇಳ್ಬೋದಾಗಿತ್ತು. ಆದ್ರೆ ದೇವರ ಹಿಪ್ಪರಿಗೆಯ ಗಲ್ಲಿ ಗಲ್ಲಿಗಳಲ್ಲಿ ಕೂಡ ನಡೀತಾ ಇದೆ. ಮತ್ತೊಂದು ಕಡೆಗೆ ಈತ ಯಾವ ರೀತಿಯಾಗಿ ನಡೆಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈತನನ್ನ ಜೂನಿಯರ್ ಕರೀಂಲಾಲ್ ಇವನನ್ನ ಒಂದು ಕತ್ರಿ ಅಂತ ಕರೀತಾರೆ ಇಲ್ಲಿ ಈ ಭಾಗದಲ್ಲಿ. ಅಂದ್ರೆ ಮುಂಬೈಯಲ್ಲಿ ಕುತ್ಕೊಂಡು ಕತ್ರಿ ಯಾವ ರೀತಿಯಾಗಿ ಒಂದು ಮಟಕ ದಂಧೆಯನ್ನ ಇಡೀ ದೇಶವ್ಯಾಪಿ ನಡೆಸ್ತಾ ಇದ್ನೋ, ಈತ ದೇವರ ಹಿಪ್ಪರಿಗೆಯ ಸೆಂಟ್ರಲ್ ಅಲ್ಲಿ ಕೂತ್ಕೊಂಡು ಇಡೀ ಹಳ್ಳಿ ಹಳ್ಳಿಗೂ, ದೇವರ ಹಿಪ್ಪರಿಗೆ ಇಡೀ ಹಳ್ಳಿ ಹಳ್ಳಿಗೂ ಕೂಡ ಆತ ಏನಂತಂದ್ರೆ ಈ ದಂಧೆ ಪಸರಿಸೋದಕ್ಕೆ ಕಾರಣ ಆಗಿದ್ದಾನೆ. ಮತ್ತೊಂದು ಕಡೆಗೆ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಏಜೆಂಟ್ರ ನೇಮಿಸಿದ್ದಾರೆ. ಇಷ್ಟೆಲ್ಲ ಇದ್ರು ಕೂಡ ಇಷ್ಟೊಂದು ವ್ಯಾಪ್ತಿಯಲ್ಲಿ ಈ ಒಂದು ದಂಧೆ ಬೆಳ್ಕೊಂಡಿದೆ ದೇವರ ಹೆಪ್ಪರಿಗೆ ತಾಲೂಕಲ್ಲಿ, ಇದು ಪೊಲೀಸರ ಗಮನಕ್ಕೆ ಇಲ್ವಾಣಂತದ್ದು. ಯಾಕಂದ್ರೆ ಪ್ರತಿಯೊಂದು ಏರಿಯಾಗೂ ಒಬ್ಬ ಬೀಟ್ ಅಂತಿರ್ತಾರೆ, ಆ ಏರಿಯಾದಲ್ಲಿ ಆಗ್ತಕ್ಕಂತ ಅಕ್ರಮ ಚಟುವಟಿಕೆಗಳ ಮೇಲೆ ಕಣ್ಣಿಟ್ಟಿರ್ತಾರೆ. ಆದ್ರೆ ಈತ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ದೇವರ ಹೆಪ್ಪರಿಗೆಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈತ ನಡೆಸ್ತಾ ಇದ್ರು ಕೂಡ ಈ ದಂಧೆಯನ್ನ, ಹೇಗೆ ಇದು ಪೊಲೀಸರ ಗಮನಕ್ಕೆ ಬಂದಿಲ್ಲ ಅನ್ನುವಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ. ಮತ್ತೊಂದು ಕಡೆಗೆ ಪ್ರತಿಮಾ, ಇಲ್ಲಿ ನಾವು ನೇರವಾಗಿ ಆರೋಪವನ್ನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಕೇಳಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದಂಧೆ ಹರಡಿಕೊಂಡಿದ್ರು, ಪೊಲೀಸರ ಗಮನಕ್ಕೆ ಬರದೇ ಇರೋದು, ಅದರ ಮೇಲೆ ದಾಳಿ ಆಗದೆ ಇರೋದು, ಆತ ಅರೆಸ್ಟ್ ಆಗದೆ ಇರೋದು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆಗೆ ಇದಕ್ಕೆ ಸಾಥ್ ಸಿಗ್ತಾ ಇದೆಯಾ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆಗೆ ಹಪ್ತವನ್ನ ಇಟ್ಟು ಇಲ್ಲಿ ಏನಂತಂದ್ರೆ ಈ ದಂಧೆಗೆ ಎಲ್ಲೋ ಒಂದು ಕಡೆಗೆ ಪೊಲೀಸರು ಇಲ್ಲಿಗೆ ಸಾಥ್ ಕೊಡ್ತಾ ಇದ್ದಾರೆ ಅನ್ನೋದೊಂದು ಇಲ್ಲಿ ಸಂಶಯಗಳು ಕಾಣಕ್ಕೆ ಶುರುವಾಗಿದ್ದಾವೆ. ಪ್ರತಿಭಾ, ಈ ನಿಟ್ಟಿನಲ್ಲಿ ಎಸ್ ಪಿ ಅವರು ಬಹಳಷ್ಟು ಅಗ್ರೆಸಿವ್ ಆಗಿರತಕ್ಕಂತ ವಿಜಯಪುರ ಎಸ್ ಪಿ ಅವರು ಈ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಷಡಕ್ಷರಿ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ.